ಕಾದಿದೆ ಮಹಾ ವಿಪತ್ತು ಆಕ್ಸಿಜನ್ ಕೊರತೆಯಿಂದ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಳವಾಗುವಂತ ಸಾಧ್ಯತೆ ಇದೆ ಆಕ್ಸಿಜನ್ ಅಭಾವದ ಬಗ್ಗೆ ಆತಂಕಕಾರಿ ಮಾಹಿತಿ ಇದು ಈಗಲೇ ಜನ ಆಕ್ಸಿಜನ್ ಸರಿಯಾದ ಟೈಮಿಗೆ ಸಿಗ್ತಾ ಇಲ್ಲ ಸರಿಯಾದ ಟೈಮಿಗೆ ಟ್ರೀಟ್ಮೆಂಟ್ ಸಿಗದೆ ಇರೋದ್ರಿಂದ ಸಾವನ್ನಪ್ಪತಾ ಇದ್ದಾರೆ ಮುಂದಿನ ದಿನಗಳು ಭವಿಷ್ಯದಲ್ಲಿ ಮತ್ತಷ್ಟು ಅಪಾಯಕಾರಿ ದಿನಗಳನ್ನು ನಾವು ಫೇಸ್ ಮಾಡಬೇಕಾಗುತ್ತೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಖಾಸಗಿ ಆಸ್ಪತ್ರೆಗಳ ಒಕ್ಕೂಟ ಈ ಎಚ್ಚರಿಕೆಯನ್ನು ಕೊಟ್ಟಿದೆ ಮೇ ತಿಂಗಳಲ್ಲಿ ಹೆಚ್ಚಿನ ಆಕ್ಸಿಜನ್ ಬೇಕಾಗಬಹುದು ಅಂತ ಫನಾ ಅಧ್ಯಕ್ಷ ಡಾಕ್ಟರ್ ಪ್ರಸನ್ನ ಅವರು ಆಘಾತಕಾರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮೇ ತಿಂಗಳಲ್ಲಿ ನಾವು ನೋಡೋದಾದ್ರೆ 1400 ಮೆಟ್ರಿಕ್ ಟನ್ ಆಕ್ಸಿಜನ್ ಅಗತ್ಯ ಸಾಧ್ಯತೆ ಬರಬಹುದು ಈಗಲೇ ಆಕ್ಸಿಜನ್ ಇಲ್ಲದೆ ಸೋಂಕಿತರು ಪರದಾಡ್ತಾ ಇದ್ದಾರೆ ಆಕ್ಸಿಜನ್ ಜೊತೆಗೆ ರೆಮ್ಡೆಸಿವಿರ್ ಕೂಡ ಅಭಾವ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಈಗ ಇವರು ಕೊಟ್ಟಿದ್ದಾರೆ ಇನ್ನು ಮೇ ತಿಂಗಳಲ್ಲಿ ಪ್ರತಿದಿನ 35,000 ಸೋಂಕಿತರು ಪತ್ತೆಯಾಗಬಹುದು 35,000 ಪೈಕಿ 30,000 ಸೋಂಕಿತರಿಗೆ ರೆಮ್ಡೆಸಿವಿರ್ನ ಅಗತ್ಯವಿದೆ ಇತರ ಆಘಾತಕಾರಿ ವಿಚಾರವನ್ನು ಹೇಳಿದ್ದಾರೆ ಫನಾ ಅಧ್ಯಕ್ಷ ಡಾಕ್ಟರ್ ಪ್ರಸನ್ನ ದಿನ ಕಳೆದಂತೆ ತಜ್ಞರು ಮತ್ತೆ ವೈದ್ಯರು ಕೊಡ್ತಿರುವಂತ ವಿಚಾರಗಳನ್ನ ಕೇಳಿದ್ರೆ ಒಂತರ ಆಘಾತ ಆಗ್ತಿದೆ ಆತಂಕ ಜಾಸ್ತಿ ಆಗ್ತಾ ಇದೆ ಸಪ್ಲೈಯರ್ಸ್ ಗೆ ಏನಾಗಿದೆ ಅವರು ಏನು ರೆಗ್ಯುಲರ್ ಆಗಿ ಸಪ್ಲೈ ಮಾಡ್ತಿದ್ರು ಅದನ್ನ ಮಾಡ್ತಾ ಇದ್ದಾರೆ ಅವರು ಬಟ್ ಈ ಹೆಚ್ಚಿನ ಒಂದು ಡಿಮ್ಯಾಂಡ್ ಏನಿದೆ ಅದನ್ನ ಫುಲ್ಫಿಲ್ ಮಾಡಕ ಆಗ್ತಾ ಇಲ್ಲ ಅವರತ್ರ ಯಾರು ಆಕ್ಸಿಜನ್ ಸಪ್ಲೈಯರ್ಸ್ ಇದ್ದಾರೆ ಅವರಿಗೆ ಅಡಿಕ್ವೇಟ್ ಅಮೌಂಟ್ ಆಫ್ ಲಿಕ್ವಿಡ್ ಆಕ್ಸಿಜನ್ ಅನ್ನು ಕೊಡಿ ಯಾಕಂದ್ರೆ ನಮಗೆ ಕೇಂದ್ರ ಸರ್ಕಾರ ಒಂದು 800 ಮೆಟ್ರಿಕ್ ಟನ್ ಅಷ್ಟನ್ನ ಅಲಾಟ್ ಮಾಡಿದೆ ಕರ್ನಾಟಕದಲ್ಲೇ ಒಂದು 700 ಮೆಟ್ರಿಕ್ ಟನ್ ಅಷ್ಟು ಪ್ರೊಡಕ್ಷನ್ ಆಗ್ತಾ ಇದೆ ಅದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳೋಣ ಎಲ್ಲಾ ಆಸ್ಪತ್ರೆಗಳಿಗೂ ಸಿಗೋ ರೀತಿ ನೋಡ್ಕೊಳ್ಳಿ ಯಾಕಂದ್ರೆ ನಮಗೆ ಇನ್ನ ಮುಂದಿನ ತಿಂಗಳು ಸುಮಾರು 1400 ಮೆಟ್ರಿಕ್ ಟನ್ ರಿಕ್ವೈರ್ಮೆಂಟ್ ಬೇಕಾಗುತ್ತೆ ಇದೇ ನಿಟ್ಟಿನಲ್ಲಿ ಕೇಸ್ಗಳು ಜಾಸ್ತಿ ಆಗ್ತಾ ಹೋದ್ರೆ ಆಕ್ಸಿಜನ್ ಸಪ್ಲೈಯರ್ಸ್ ಗೆ ಏನಾಗಿದೆ ಅವರು ಏನು ರೆಗ್ಯುಲರ್ ಆಗಿ ಸಪ್ಲೈ ಮಾಡ್ತಿದ್ರು ಅದನ್ನ ಮಾಡ್ತಾ ಇದ್ದಾರೆ ಅವರು ಬಟ್ ಈ ಹೆಚ್ಚಿನ ಒಂದು ಡಿಮ್ಯಾಂಡ್ ಏನಿದೆ ಅದನ್ನ ಫುಲ್ಫಿಲ್ ಮಾಡಕ ಆಗ್ತಾ ಇಲ್ಲ ಅವರ ಹತ್ರ ಯಾರು ಆಕ್ಸಿಜನ್ ಸಪ್ಲೈಯರ್ಸ್ ಇದ್ದಾರೆ ಅವರಿಗೆ ಅಡಿಕ್ವೇಟ್ ಅಮೌಂಟ್ ಆಫ್ ಲಿಕ್ವಿಡ್ ಆಕ್ಸಿಜನ್ ಅನ್ನು ಕೊಡಿ ಯಾಕಂದ್ರೆ ನಮಗೆ ಕೇಂದ್ರ ಸರ್ಕಾರ ಒಂದು 800 ಮೆಟ್ರಿಕ್ ಟನ್ ಅಷ್ಟನ್ನ ಅಲಾಟ್ ಮಾಡಿದೆ ಕರ್ನಾಟಕದಲ್ಲೇ ಒಂದು 700 ಮೆಟ್ರಿಕ್ ಟನ್ ಅಷ್ಟು ಪ್ರೊಡಕ್ಷನ್ ಆಗ್ತಾ ಇದೆ ಅದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳೋಣ ಎಲ್ಲಾ ಆಸ್ಪತ್ರೆಗಳಿಗೂ ಸಿಗೋ ರೀತಿ ನೋಡ್ಕೊಳ್ಳಿ ಯಾಕಂದ್ರೆ ನಮಗೆ ಇನ್ನ ಮುಂದಿನ ತಿಂಗಳು ಸುಮಾರು 1400 ಮೆಟ್ರಿಕ್ ಟನ್ ರಿಕ್ವೈರ್ಮೆಂಟ್ ಬೇಕಾಗುತ್ತೆ ಇದೇ ನಿಟ್ಟಿನಲ್ಲಿ ಕೇಸ್ಗಳು ಜಾಸ್ತಿ ಆಗ್ತಾ ಹೋದ್ರೆ ಆಕ್ಸಿಜನ್ ಸಪ್ಲೈ ಈ ಬಗ್ಗೆ ಮಾತಾಡೋದಕ್ಕೆ ಖುದ್ದಾಗಿ ಫನಾ ಅಧ್ಯಕ್ಷರಾಗಿರುವಂತ ಪ್ರಸನ್ನ ಅವರೇ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಡಾಕ್ಟರ್ ಪ್ರಸನ್ನ ಅವರೇ ನಮಸ್ಕಾರ ನಮಸ್ಕಾರ ಡಾಕ್ಟರ್ ಒಂದ್ ಕಡೆ ನೋಡಿದ್ರೆ ಈಗ ಲಸಿಕೆ ಡಿಮ್ಯಾಂಡಿಂಗ್ ತಕ್ಕಂತೆ ಸಪ್ಲೈ ಇಲ್ಲ ಅಂತ ಒಂದು ಸುದ್ದಿ ಇವಾಗ ನೋಡಿದ್ರೆ ಮುಂದಿನ ದಿನಗಳು ಮತ್ತಷ್ಟು ಅಪಾಯಕಾರಿಯಾಗಿರುತ್ತೆ ಬೇಕಾದಂತ ಆಕ್ಸಿಜನ್ ಅಷ್ಟು ನಮಗೆ ಸಿಗೋದಿಲ್ಲ ಅಂತ ಸೋ ಏನೇನು ಎಚ್ಚರಿಕೆ ಕೊಡ್ತೀರಾ ಡಾಕ್ಟರ್ ನೀವು ಈಗ ಎಚ್ಚರಿಕೆ ಅಂತ ಏನಿಲ್ಲಮ್ಮ ನಾವೀಗ ಅದನ್ನ ಏನು ಶಾರ್ಟ್ ಫಾಲ್ ಇದೆ ಅದನ್ನ ರೆಡಿ ಮಾಡ್ಕೋಬೇಕಷ್ಟೇ ಈಗ ನಮಗೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ 802 ಮೆಟ್ರಿಕ್ ಟನ್ ಅಲೋ ಮಾಡಿದೆ ಯೂಸ್ ಮಾಡ್ಲಿಕ್ಕೆ ಪರ್ ಡೇ ಆಯ್ತರ ಮುಂದಿನ ದಿನಗಳಲ್ಲಿ ಕೇಸ್ ಜಾಸ್ತಿ ಆದ್ರೆ ಒಂದು ಈಗ ತಜ್ಞರು ಹೇಳಿರುವ ಪ್ರಕಾರ ನಮಗೆ 1400 ಮೆಟ್ರಿಕ್ ಟನ್ ಅಷ್ಟು ಅವಶ್ಯಕತೆ ಬೀಳುತ್ತೆ ಇನ್ನ ನೆಕ್ಸ್ಟ್ 10 ಡೇಸ್ ಅಲ್ಲಿ ಅಂತ ಅಂದಾಜು ಮಾಡಿದ್ದಾರೆ ಈ ಕೇಸ್ಗಳು ಜಾಸ್ತಿ ಆಗ್ತಾ ಇರೋದ್ ನೋಡಿ ಸೊ ಆ ಮಿಕ್ಕಿರ 600 ಟನ್ ಎಲ್ಲಿಂದ ಬರುತ್ತೆ ಅನ್ನೋದನ್ನ ನಾವು ಪ್ಲಾನ್ ಮಾಡ್ಕೋಬೇಕು ಸಪ್ಲೈ ಇಂದ ಎಲ್ಲಿಂದ ತರಿಸ್ಕೊಡೋದು ಕೇಂದ್ರ ಸರ್ಕಾರ ಕೊಡುತ್ತಾ ಕರ್ನಾಟಕದಲ್ಲೇ ಉತ್ಪತ್ತಿ ಆಗುತ್ತಾ ಏನು ಅನ್ನೋದನ್ನ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಮುಂದೆ ಆಗತಕ್ಕಂತ ಪ್ರಾಬ್ಲಮ್ನ ಈಸಿಯಾಗಿ ನಿಭಾಯಿಸಬಹುದು ಅಂದ್ರೆ ಈಗ ರೆಮ್ಡೆಸಿವಿರ್ ಕೂಡ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂದ್ರೆ ಅದೇನೋ 35,000 ಒಂದು ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಕೂಡ ನೀವು ಮಾತಾಡಿದ್ರಿ ಡಾಕ್ಟರ್ ಅದರ ಬಗ್ಗೆ ಇನ್ ಡಿಟೇಲ್ ಹೇಳೋದಾದ್ರೆ ರೆಮ್ಡೆಸಿವಿರ್ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗುತ್ತೆ ಅಲ್ಲೇನಾಗಿದೆ ಈಗ ಕೇಂದ್ರ ಸರ್ಕಾರ ಅಲ್ಲೂ ಕೂಡ ನೋಡಿ ನಮಗೆ ಬರೀ 1,22,000 ವಯಲ್ಸ್ ನ ಅಲೋ ಮಾಡಿದೆ ಪರ್ ಮಂತ್ ಬಟ್ ಅದು ನಮ್ಮ ಬೆಂಗಳೂರಿಗೂ ಸಾಕಾಗೋದಿಲ್ಲ ಇಡೀ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ಅಷ್ಟನ್ನ ಸೊ ಮುಂದಿನ ದಿನಗಳಲ್ಲಿ ನಾವು 30-35,000 ಪಾಸಿಟಿವಿಟಿ ಕೇಸಸ್ ಬೆಂಗಳೂರಲ್ಲೇ ಬಂದ್ಬಿಟ್ರೆ ನಮಗೆ ಬೆಂಗಳೂರು ಅಲೋನಿಗೆ ಒಂದು 3 ಲಕ್ಷ ವಯಲ್ ಬೇಕಾಗತ್ತೆ 3 ಲ್ಯಾಕ್ ವಯಲ್ಸ್ ಫಾರ್ ಬೆಂಗಳೂರು ಅಲೋನ್ ಬೇಕಾಗತ್ತೆ ಇನ್ನ ಇಡೀ ರಾಜ್ಯಕ್ಕೆ ಸೇರಿಸ್ಕೊಂಡ್ರೆ ಒಂದು 4-5 ಲಕ್ಷ ವಯಲ್ಗಳು ಬೇಕಾಗತ್ತೆ ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಮನವರಿಕೆ ಮಾಡ್ಕೋಬೇಕು ಮತ್ತು ಹೆಚ್ಚಿನ ಒಂದು ಏನು ಅದು ಏನಾಗ್ತದೆ ಡಿಪೆಂಡಿಂಗ್ ಆನ್ ದ ಮ್ಯಾನುಫ್ಯಾಕ್ಚರಿಂಗು ಮಾನಿಟರ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಇಂತಿಂತ ರಾಜ್ಯಕ್ಕೆ ಇಷ್ಟಿಷ್ಟು ಕೊಡಬೇಕು ಅಂತ ಅದರಲ್ಲಿ ಹೆಚ್ಚಿನ ಪಾಲನ್ನ ಕೇಳಿ ತಗೋಬೇಕಾಗತ್ತೆ ಇದರ ಜೊತೆಯಲ್ಲಿ ಡಾಕ್ಟರ್ ಇದರ ಅಭಾವ ಎದುರಾಗಿದೆ ಅಲ್ಲ ಇದಕ್ಕೆ ಈ ಸಿಚುವೇಶನ್ ನಾವು ಫೇಸ್ ಮಾಡ್ತಿರೋದಕ್ಕೆ ರೀಸನ್
ತುಂಬಾ ಜನ ಆಕ್ಸಿಜನ್ ಅನ್ನು ಅಗತ್ಯತೆ ಇಲ್ಲದೇ ಇದ್ರೂನು ತಗೊಂಡ ಹೋಗಿ ಸ್ಟಾಕ್ ಮಾಡಿ ಇಟ್ಕೊಂಡಿರೋದು ಇನ್ ಕೆಲವರು ಇವಾಗ ಈ ರೆಮ್ಡಿಸಿವಿರ್ ಎಷ್ಟೆಷ್ಟೋ ಸಾವಿರಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ ಡಾಕ್ಟರ್ ಹತ್ರ ಸುಮ್ಮನೆ ಪ್ರಿಸ್ಕ್ರಿಪ್ಷನ್ ಬರೆಸ್ಕೊಂಡು ಹೋಗೋದು ಆ ಮೆಡಿಸಿನ್ ತಗೊಂಡು ಹೋಗಿ ಇಟ್ಕೊಳ್ಳೋದು ಮುಂದೆ ಒಂದಿನ ಯಾವತ್ತೋ ಬೇಕಾಗುತ್ತೆ ಅಂತ ಸೊ ಈ ತರ ಮಾಡೋದ್ರಿಂದಾನೂ ನಮಗೆ ಈಗ ಮಾರ್ಕೆಟ್ ಅಲ್ಲಿ ಇದು ಸಿಗ್ತಿಲ್ಲ ಅಂತೀರಾ ಅದರಿಂದಾನೂ ಒಂದು ಕೃತಕ ಅಭಾವ ಎದುರಾಗಿದೆ ಈಗ ತುಂಬಾ ಜನ ಏನಾಗ್ತಾ ಇದ್ದಾರೆ ಪ್ಯಾನಿಕ್ ಆಗ್ತಾ ಇದ್ದಾರೆ ಆಕ್ಸಿಜನ್ ಸಿಲಿಂಡರ್ ಗಳನ್ನ ತಗೊಂಡು ಹೋಗಿ ಮನೆಗಳಲ್ಲಿ ಇಟ್ಕೋತಾ ಇದ್ದಾರೆ ಮತ್ತೆ ರೆಮಿಡಿಸಿವಿರ್ ಇಂಜೆಕ್ಷನ್ ನಮ್ಮ ಫ್ಯಾಮಿಲಿಗೆ 5 10 ಅಂತ ಅಲ್ಲಿ ಇಲ್ಲಿ ಕಾಳು ಸಂತೆ ಅಂತ ತಗೊಂಡು ಸ್ಟಾಕ್ ಮಾಡ್ಕೊತಿದ್ದಾರೆ ಇದು ಎಲ್ಲದನ್ನು ಜನಗಳು ಬಿಡಬೇಕು ಯಾಕಂದ್ರೆ ಇವತ್ತು ಯಾರಿಗೆ ಅವಶ್ಯಕತೆ ಇದೆ ಅದರದು ಅವರಿಗೆ ಸಿಗಬೇಕು ನಾಳೆ ಆಗುತ್ತೋ ಬಿಡುತ್ತೋ ಅದು ಭಗವಂತನಿಗೆ ಗೊತ್ತಿರೋ ವಿಷಯ ಅದಕ್ಕೋಸ್ಕರ ಪಾಪ ಯಾವುದೋ ಒಂದು ಡಿಸರ್ವಿಂಗ್ ಪೇಷಂಟ್ ಪ್ರಾಣನ ನಾವು ತೆಗಿಬಾರದು ಅದನ್ನ ಮನೆಯಲ್ಲಿ ಇಟ್ಕೊಂಡು ಈ ತರ ಇಟ್ಕೊಂಡಿರೋರೆಲ್ಲ ದಯವಿಟ್ಟು ಆಸ್ಪತ್ರೆಗಳಿಗೆ ಅದನ್ನ ದಾನ ಮಾಡಿ ಒಬ್ಬರು ಜೀವ ಉಳಿಸಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ ಫೈನ್ ಥ್ಯಾಂಕ್ ಯು ಡಾಕ್ಟರ್ ಪ್ರಸಾದ್